ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ತಡೆಯುವುದಾಗದು ತನ ಗಗನಿತ ವಿಷಯದೊಳಡೆಯಾಡುತ್ತಿವತೆಯ ಚಪಲತೆಯ ಚಿತ್ತವನು ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಚಂಚಲತ್ವದಿಂದ ಕೂಡಿದಂಥ ಮನಸ್ಸನ್ನು ಕುರಿತು ಹೇಳಿದಾರ ತಡೆಯುವುದಾಗದು ತನಗಗಣಿತ ವಿಷಯ ದೊಳೆಡೆಯಾಡುವತಿ ತೀ ಚಪಲತೆಯ ಚಿತ್ತವನು ಅಂತೇಳಿ ಹೆಂಗ್ ಮನಸ್ಸೈತಿಪ ಅಂದ್ರೆ ಚಪಲತೆಯಿಂದ ಕೂಡಿದ ಅಸಂಖ್ಯಾತವಾದ ವಿಷಯ ಸುಖಗಳಲ್ಲಿ ಸಂಚರಿಸುವ ಚಂಚಲವಾದ ಮನಸ್ಸನ್ನು ತನ್ನಂದ ತಡೆದುಕೊಳ್ಳಲಾಗುವುದಿಲ್ಲ ಅಂತ ಹೇಳ್ತಾರೆ ಧರಾಮಂಡಲ ಅಂದರೆ ಭೂಲೋಕವನ್ನು ಚಿಗರೆಯ ಚರ್ಮದಂತೆ ಸುತ್ತಿ ಸುರುಳಿ ಮಾಡಿ ಬಿಡಬಹುದು ಮೇರು ಪರ್ವತವನ್ನು ತುದಿ ಬೆರಳಿನ ಮ್ಯಾಲ ಇಟ್ಟುಕೊಳ್ಳಬಹುದು ಇಡಿ ಸಮುದ್ರವನ್ನು ಬೊಗಸೆ ಹಿಡಿದು ನೀರು ಕುಡಿದು ಬಿಡಬಹುದು ಆದರೆ ಚಂಚಲವಾದಂಥ ಮನಸ್ಸನ್ನು ಮಾತ್ರ ಹಿಡಿಯಕ್ಕೆ ಸಾಧ್ಯವಿಲ್ಲ ಮೊಲದ ತಲೆಯಲ್ಲಿ ಕೋಡುಗಳನ್ನು ಕಾಣಬಹುದು ಆಕಾಶದಲ್ಲಿಂದ ಸುಗಂಧ ಪುಷ್ಪಗಳನ್ನು ಕಿತ್ತುಕೊಂಡು ಬರಬಹುದು ಬಿಸಿಲುಗುದುರಿಯ ನೀರನ್ನು ಹಿಡಿದು ಕುಡಿಬಹುದು ಆದರೆ ಚಂಚಲವಾದ ಮನಸ್ಸನ್ನು ಮಾತ್ರ ತಡೆಯಕ್ಕೆ ಸಾಧ್ಯವಿಲ್ಲ ಮನ್ಮಥನ ವೈರಿ ಮಾಯಾ ಮೋಹವಿಲ್ಲದ ಅಪಾರ ಮಹಿಮಾಶಾಲಿಯಾದ ಶಂಭುಲಿಂಗ ಪರಮಾತ್ಮನ ಕೃಪೆಯನ್ನು ಪುಣ್ಯ ವಿಶೇಷದಿಂದ ಪಡೆಯದೆ ಮಂಗ ಮೂರ್ಖ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಭಾಳ ಸುಂದರವಾಗಿ ಹೇಳಿದಾರೆ ನಮ್ಮದೆಲ್ಲ ಪರಿಸ್ಥಿತಿ ಹಂಗಾರೆ ಎಷ್ಟು ಚಂಚಲೈತಿಪ್ಪ ಪಾ ಮನಸ್ಸ ಅಂತಂದರೆ ಇಡೀ ಭೂಮಿಯನ್ನು ಚಿಗರಿ ಚರ್ಮ ಸುತ್ತಿದಂಗೆ ಸುತ್ತಬಹುದಂತ ಹೇಳಿಬಿಟ್ರು ಮೇರು ಪರ್ವತವನ್ನು ಒಂದು ಕಿರುಬರಳನಾಗಿ ಎತ್ತಬಹುದು ಅಂತಂದ್ರೆ ಸಮುದ್ರವನ್ನು ಒಂದು ಬಗ್ಸಿ ನೀರಾಗ ಮಾಡಿಕೊಂಡು ಕುಡಿಬಹುದು ಆದರೆ ಈ ಮನಸ್ಸನ್ನು ಮಾತ್ರ ನಿಗ್ರಹಿಸೋಕೆ ಭಾಳ ಕಷ್ಟ ಐತಿ ಮೊಲದ ತಲೆ ಮ್ಯಾಲ ಕೋಡುಗಳನ್ನು ಬರುವ ಹಂಗೆ ಮಾಡಬಹುದಂತ ಆಕಾಶದಿಂದ ಸುಗಂಧಿತವಾದಂಥ ಪುಷ್ಪಗಳನ್ನು ಕಿತ್ತುಕೊಂಡು ಬರಬಹುದಂತ ಬಿಸಿಲುಗುದಿರಿ ಅಂತಾರಲ್ಲ ಅದರೊಳಗಿನ ನೀರನ್ನು ಸಹಿತ ತೊಗೊಂಡು ಬರಬಹುದಂತ ಆದರೆ ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಐತಿ ಅದಕ್ಕೆ ಮನ್ಮಥನ ವೈರಿಯಾದಂತಹ ಮಾಯಾಮೋಹವಿಲ್ಲದ ಅಪಾರ ಮಹಿಮಾಶಾಲಿಯಾದ ಒಂದು ಕೃಪಾ ಪುಣ್ಯ ವಿಶೇಷವನ್ನು ಪಡೆದಾಗ ಮಾತ್ರ ಈ ಮಂಗ ಮನಸ್ಸನ್ನು ನಿಗ್ರಹಿಸ್ಲಿಕ್ಕೆ ಸಾಧ್ಯ ಐತಿ ಅಂತ ಹೇಳಿದಾರೆ ಅದಕ್ಕೆ ಮನಸ್ಸು ಭಾಳ ಚಂಚಲೈತಿ ಈ ಮನಸ್ಸನ್ನು ಏಕಾಗ್ರಗೊಳಿಸ್ಕೋ ಏನಾಗಕತ್ತೈತಿಪ್ಪ ಅಂತಂದ್ರೆ ನಿನ್ನೊಳಗೆ ರಜೋ ತಮೋ ಸತ್ವ ಅನ್ನುವಂಥ ಮೂರು ಗುಣಗಳು ಹರಿದಾಡಕತ್ತಾವ ಸತ್ವಗುಣ ಅನ್ನೋದು ಕ್ಷಣಭಂಗುರ ಕೆಲವು ಒಂದು ಕ್ಷಣ ಮಾತ್ರ ಬಂದು ಹೋಗಿಬಿಡ್ತೈತಿ ಅದಕ್ಕಾಗಿ ಯಾವಾಗಲೂ ಸತ್ ಚಿಂತನೆ ಸತ್ಸಂಗ ಸನ್ಮಾರ್ಗದೊಳಗೆ ನೀ ನಡೆದಿಪ್ಪ ಅಂದ್ರೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ಕೋತ ಅತ್ಯಂತ ಕಷ್ಟಕರವಾದಂತಹ ಮನೋ ನಿಗ್ರಹವನ್ನು ನೀವು ಮಾಡ್ಕೊಳ್ಬಹುದು ಅದಕ್ಕಾಗಿ ಸಾಧು ಸಂತರ ಚರಿತ್ರ ಹೇಳೋದು ಕೇಳೋದು ಐತಲ್ಲ ಇದು ಭಾಳ ದೊಡ್ಡದೈತಿ ಮನಸ್ಸನ್ನು ನಿಗ್ರಹಿಸ್ಲಿಕ್ಕೆ ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ ದಿನ ಒಂದು ಇಪ್ಪತ್ತು ನಿಮಿಷ ಇದನ್ನು ಕೇಳ್ರಿ ಹೆಂಗೆ ಮನಸ್ಸು ಪರಿವರ್ತನೆ ಆಗತೈತಿ ಎಷ್ಟೋ ಪ್ರಮಾಣದೊಳಗೆ ನಮ್ಮ ಚಂಚಲತ್ವದಿಂದ ಕೂಡಿದ ಬುದ್ಧಿ ಶಾಶ್ವತವಾದ ನಿಲುವಿನ ಕಡೆ ಹೋಗಕ್ಕೆ ಪ್ರಯತ್ನ ಮಾಡ್ತೈತಿ ಅನುಭವಿಸಿ ನೋಡೋದು ಇದನ್ನು ಈ ಚರಿತ್ರೆಗಳನ್ನು ಹೇಳುವುದರಿಂದ ನನ್ನ ಮನಸ್ಸು ನಿಗ್ರಹ ಆಗಬೇಕು ಈ ಚರಿತ್ರೆಗಳನ್ನು ಕೇಳುವುದರಿಂದ ನಿಮ್ಮ ಮನಸ್ಸು ನಿಗ್ರಹವಾಗಬೇಕು ಅಂದಾಗ ಮಾತ್ರ ಇದರ ಫಲ ನನಗೂ ಸಿಗತೈತಿ ನಿಮಗೂ ಸಿಗತೈತಿ ಹಂಗೆ ಹೇಳೋದು ಅಂಥೇಳ ನಾ ಹೇಳಬಾರ್ದು ಹಂಗೆ ಕೇಳೋದಂಥೇಳ ನೀವು ಕೇಳಬಾರ್ದು ನನ್ನನ್ನು ನಾ ಶುದ್ಧಗೊಳಿಸ್ಕೊಳ್ಳಿಕ್ಕೆ ನಾ ಹೇಳೋದು ನಿಮ್ಮನ್ನು ನೀವು ಶುದ್ಧಗೊಳಿಸ್ಕೊಳ್ಳಿಕ್ಕೆ ನೀವು ಕೇಳೋದು ಇಷ್ಟು ಮಾಡ್ಬೇಕ್ರಿ ಒಂದು ಕಿವಿಲಿ ಕೇಳಿ ಒಂದು ಕಿವಿಲಿ ಬಿಟ್ಟರು ಅನ್ನೋರಂಗೆ ಆಗಬಾರ್ದು ಪ್ರತಿಯೊಂದು ಮಾತಿನೊಳಗೂ ಸಹಿತ ಒಂದೊಂದು ತತ್ವವನ್ನು ತಿಳ್ಕೊಂಡು ನಾವು ಮುಕ್ತರಾಗಿ ಹೋಗೋದು ಹೇಮಾಡ ಪಂಥ ವಿರಚಿತ ಶ್ರೀ ಸಾಯಿ ಸಚ್ಚರಿತೆ ಇದನ್ನು ನಾವೆಲ್ಲರೂ ಸಹಿತ ಸದ್ಗುರು ಸಾಯಿ ಬಾಬಾರವರ ಒಂದು ಆಶೀರ್ವಾದದ ಫಲವಾಗಿ ನೋಡೋಕೆ ಪ್ರಯತ್ನ ಮಾಡಕತ್ತೀವಿ ಇದರೊಳಗೆ ಪ್ರತಿಯೊಂದು ವಿಷಯನೂ ಸಹಿತ ಅತ್ಯಂತ ಗಮನಾರ್ಹವಾಗೈತಿ ಬಾಬಾರವರು ಸಾಕ್ಷಾತ್ ಪರಮೇಶ್ವರ ರೂಪರಾಗಿ ಭೂಮಿಗೆ ಬಂದಾರ ಶಿರಡಿಗೆ ಬಂದು ತಲುಪಿದಾರ ಈ ಒಂದು ಸಾಯಿ ಒಳಗೆ ಇವತ್ತು ಐದನೇ ಅಧ್ಯಾಯವನ್ನು ನೋಡೋದು ಇದರೊಳಗೆ ಚಾಂದ ಪಾಟೀಲರ ಮದುವೆಯ ನಿಬ್ಬನದ ಜೊತೆಯಲ್ಲಿ ಬಾಬಾರವರು ಹಿಂತಿರುಗಿದದು ಮತ್ತು ಪಕೀರಣಿಗೆ ಸಾಯಿ ಎಂಬ ಹೆಸರು ಬಂದಿದ್ದು ಇತರ ಸನ್ಯಾಸಿಗಳೊಡನೆ ಸಂಪರ್ಕ ಮಾಡಿದ್ದು ಬಾಬಾರವರ ದಿನಚರಿ ಹೆಂಗಿತ್ತು ಬೇವಿನ ಮರದ ಬುಡದೊಳಗೆ ಪಾದುಕೆಗಳನ್ನು ಸ್ಥಾಪನೆ ಮಾಡಿದ್ದು ಮೋಹಿದ್ದೀನ್ ತಾಂಬೋಳಿಯವರೊಡನೆ ಕುಸ್ತಿ ಮತ್ತು ಅವರ ಜೀವನದಲ್ಲಿ ಬದಲಾವಣೆ ನೀರನ್ನು ಎಣ್ಣೆಯಾಗಿ ಪರಿವರ್ತನೆ ಮಾಡಿದ್ದು ಕಪಟ ಗುರು ಜೌಹಾರ್ ಅಲಿ ಅವ್ರ ಬಗ್ಗೆ ಇಲ್ಲಿ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದಾರೆ ಚಾಂದ್ ಪಾಟೀಲ್ ಅನ್ನುವಂತಹ ಔರಂಗಾಬಾದ್ ಜಿಲ್ಲಾ ಧೂಪ್ ಅನ್ನುವ ಹಳ್ಳಿಯ ಒಬ್ಬ ಮಹಮ್ಮದಿಯ ಸಾವುಕಾರಿದ್ದ ಔರಂಗಾಬಾದಿಗೆ ಪ್ರಯಾಣ ಮಾಡುವಾಗ ತನ್ನ ಕುದುರೆ ಕಳ್ಕೊಂಡಿದ್ದ ಎರಡು ತಿಂಗಳುಗಳ ಕಾಲ ತನ್ನ ಕುದುರೆ ಆ ಕುದುರೆ ಹೆಸರು ಬಿಜಿಲಿ ಇತ್ತು ಅದನ್ನು ಹುಡುಕಿ ಹುಡುಕಿ ನಿರಾಶನಾಗಿ ಔರಂಗಾಬಾದಕ್ಕೆ ಹೊಳ್ಳಿ ಹೊಂಟಿದ್ದ ಒಳಗೆ ಒಂದು ಮಾವಿನ ಗಿಡದ ಕೆಳಗೆ ಒಬ್ಬ ಪಕೀರ ಕುಂತಿದ್ದ ಭಾಳ ಆದರೆ ಹದಿನೈದರಿಂದ ಹದಿನಾರು ವರ್ಷದ ಹುಡುಗ ಕುಂತಿದ್ದ ಅವನನ್ನು ನೋಡಿದಂತಹ ಆ ಚಾಂದ ಪಾಟೀಲ ಅವನ ಹಂತಕ್ಕೆ ಹೋದ ಅಲ್ಲಿ ಹೋಗೋ ಮಠ ಅಂದರೆ ಏನಾಗಿತ್ತು ಅಂತಂದ್ರೆ ಆ ಪಕ್ಕೀರ ತನ್ನ ಒಂದು ಚಿಲುಮೆಯನ್ನು ಸೇದಲಿಕ್ಕೆ ತಯಾರಿ ಮಾಡ್ಕೊಳಾಕತ್ತಿದ್ದ ಚುಲುಮಿ ತಯಾರು ಮಾಡ್ಕೊತ ಇದ್ದಾಗ ಅವಾಗ ಆ ಗಾಂಜಾ ತಿಕ್ಕಾಕ ಹಸಿ ಮಾಡಕ್ಕೆ ನೀರು ಬೇಕಾಗಿತ್ತು ಬಟ್ಟೆ ಒದ್ದೆ ಮಾಡ್ಕೊಳಕ್ಕೆ ಮತ್ತು ಆ ಚುಲುಮೆಯನ್ನು ಹೊತ್ತಿಸ್ಲಿಕ್ಕೆ ಬೆಂಕಿ ಬೇಕಾಗಿತ್ತು ಆವಾಗ ಸಟ್ಕಾ ಅಂತ ಅವರ ಅವ್ರ ಒಂದು ಚಿಮ್ಮಟಿಗೆ ಟೈಪ್ ಬರ್ತದೆ ಸಟಕ ಅದು ಯಾವಾಗೂ ಆ ಪಕೀರನ ಕೈಯೊಳಗಿತ್ತು ಭೂಮಿ ಮೇಲೆ ಒಂದಿಷ್ಟು ಆ ಸಟಕ ಒತ್ತಿದ್ರಂತ ಅಲ್ಲಿ ನೀರು ಬರಕಿತ್ತು ಅದರಿಂದ ತಮ್ಮ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡ್ರು ಆ ಪಕೀರರು ಮತ್ತೊಂದು ಭಾಗದೊಳಗೆ ಆ ಸಟಕದಿಂದ ಭೂಮಿಯನ್ನು ಒತ್ತಿದ್ರು ಅಲ್ಲಿ ಒಂದು ಬೆಂಕಿ ಹತ್ತಿತ್ತು ಒಂದು ಬೆಂಕಿ ಕೆಂಡು ಬಂತು ಆ ಕೆಂಡವನ್ನು ಚಲುಮೆ ಮೇಲೆ ಇಟ್ಕೊಂಡು ಆನಂದದಿಂದ ಆ ಚಲುಮೆಯನ್ನು ಸೇದಾಕತ್ರು ಫಕೀರರು ಈ ಅಘಟಿತವಾದಂತಹ ಲೀಲೆಯನ್ನು ನೋಡಿದಂತಹ ಆ ಚಾಂದ ಪಾಟೀಲ್ ಏನು ಮಾಡಿಬಿಟ್ಟ ಅಂತಂದ್ರೆ ಆ ಪಕೀರನ ಪಾದವನ್ನು ಹಿಡಿದು ನೀ ಸಾಮಾನ್ಯನಲ್ಲ ನೀನು ಪರಮಾತ್ಮನಿದ್ದೀಯಪ್ಪ ನನ್ನ ಕುದುರೆ ಕಳೆದೈತಿ ದಯಮಾಡಿ ನನ್ನ ಕುದುರೆ ಎಲ್ಲೈತಿ ಅನ್ನೋದನ್ನು ಹೇಳಬೇಕು ಅಂತ ಹೇಳಿದ ಆವಾಗ ಆ ಪಕೀರರು ಒಂದು ಮಾತಂದರು ಏನಂತಂದರೆ ನಿನ್ನ ಕುದುರೆ ಇಲ್ಲೇ ದಿಬ್ಬದ ಮೇಲೆ ಐತಿ ಆ ದಿಬ್ಬದ ಮೇಲೆ ನಿಂತ ನಿನ್ನ ಕುದುರೆ ಹೆಸರು ಹಿಡಿದು ಕರಿ ಬಿಜಿಲಿ ಅಂಥೇಳಿ ಕರ್ ಕೂಗಿದ್ರಂತ ಸಾಯಿ ಬಾಬಾರವರು ಕುದುರಿ ದಿಬ್ಬದ ಮೇಲಿಂದ ಓಡಿ ಚಾಂದ ಪಾಟೀಲ್ ಹಂತಕ್ಕೆ ಬಂದು ನಿಂತಂತ ಇದನ್ನು ನೋಡಿದಂಥ ಚಾಂದ ಪಾಟೀಲ್ನ ಕಣ್ಣಾಗಿ ನೀರು ಬರಕತ್ತು ನನ್ನ ಪುಣ್ಯದ ಬಲದಿಂದ ಇವತ್ತ ಈ ಪಕೀರ್ ನನಗೆ ದೊರೆತ ಅಂಥೇಳಿ ಅಮ್ಮ ಏನು ಮಾಡ್ತಾನಪ್ಪ ಅಂತಂದ್ರೆ ನಮ್ಮ ಮನೆಗೆ ಆ ಪಕೀರನನ್ನು ಕರ್ಕೊಂಡು ಹೋಗಿಬಿಡ್ತಾನ ಆವಾಗ ಸ್ವಲ್ಪ ದಿವಸ ಅವನ ಮನೆ ಒಳಗಾನ ಉಳಿತಾನ ಮುಂದೆ ಚಾಂದ ಪಾಟೀಲನ ಮೈದುನನ ಮದಿವಿರ್ತೈತಿ ರೀ ಆ ಮದುವೆ ಎಲ್ಲಿರ್ತೈತಿಪ್ಪ ಅಂದ್ರೆ ಶಿರಡಿ ಇರ್ತೈತಿ ಆವಾಗ ಆ ಶಿರಡಿಗೆ ಹೋಗುವಾಗ ಆ ಮದುವೆ ನಿಬ್ಬಣದ ಜೊತೆ ಈ ಪಕೀರನನ್ನು ಸಹಿತ ಏನು ಮಾಡ್ತಾನಂದ್ರೆ ಕರ್ಕೊಂಡು ಹೋಗಿಬಿಡ್ತಾನೆ ಆವಾಗ ಮುಂದೆ ಹೇಳ್ತಾರೆ ಏನಂದ್ರೆ ಮದುವೆ ಸಾಂಗವಾಗಿ ನೆರವೇರಿತು ಬೀಗರೆಲ್ಲರೂ ಹಿಂತಿರುಗಿದರು ಆದರೆ ಪಕೀರನ್ನು ಮಾತ್ರ ಶಿರಡಿಯಲ್ಲಿನ ಉಳಿದ ಅಂತ ಹೇಳ್ತಾರೆ ಮುಂದೆ ಮದುವೆ ನಿಬ್ಬಣದವರು ಖಂಡೋಬನ ದೇವಸ್ಥಾನದ ಬಳಿ ಬಂದಿದ್ದು ಭಗತ್ ಮಾಳಸಾಪತಿ ಅವರ ಹೊಲದ ಬಳಿ ಬಂದ್ರಂತ ಅಲ್ಲಿ ಗಾಡಿಯಿಂದ ಎಲ್ಲರೂ ಒಬ್ಬೊಬ್ಬರ ಒಬ್ಬೊಬ್ಬರ ಚಕ್ಡಿಯಾಗಿಂದ ಇಳಿಯಾಕೆತ್ತಿದ್ದರು ಆ ಚಕ್ಕಡಿ ಒಳಗಿಂದ ಆ ಪಕ್ಕೀರನು ಇಳಿದ ಯಾವಾಗ ಆ ಮಾಳಸಾಪತಿ ಆ ಯುವಕ ಪಕೀರನನ್ನು ನೋಡಿದ ನೋಡಿದ ಕುಟ್ಲ ಮರಾಠಿ ಒಂದು ಮಾತಂದಂತ ಯಾ ಸಾಯಿ ಅಂತಂದಂತ ಯಾ ಸಾಯಿ ಬಾ ಸಾಯಿ ಅಂತಂದ ಬನ್ರಿಪಾ ಅಂತಂದ ಆವಾಗ ಅವತ್ತಿನಿಂದ ಆ ಪಕ್ಕೀರನ ಹೆಸರು ಏನತಂದ್ರೆ ಸಾಯಿ ಅಂತ ಆತು ಸಾಯಿ ಅಂದರೆ ತಾಯಿ ಅದಕ್ಕಾಗಿ ಮುಂದು ಅವ್ರ ಹೆಸರು ಜಗತ್ ಪ್ರಸಿದ್ಧಿಯಾಯಿತು ಏನಂತಂದ್ರೆ ಶಿರಡಿಯ ಪ್ರಖ್ಯಾತ ಸಾಯಿ ಬಾಬಾ ಅಂತ ಹೇಳಿಕಾರ ಅವರು ಮಸೀದಿ ಒಳಗೆ ಇರಾಕ ಆರಂಭ ಮಾಡಿದರು ಅವ್ರ ಜೊತೆ ದೇವಿದಾಸ ಅನ್ನುವಂಥ ಸಾಧು ಒಂದು ಇರ್ತಿದ್ದ ಆದಲ್ದ ಅವ್ರ ಜೊಡೆಯ ಆತ್ಮಚರ್ಚಾನು ಮಾಡ್ತಿದ್ದ ಮುಂದೆ ದಾಸ್ ಅನ್ನುವಂಥ ಸಾಧುಗಳೂ ಸಹಿತ ಬಂದ ಆ ಬಾಬಾ ಅವರೊಡನೆ ಸಂಪರ್ಕವನ್ನು ಬೆಳೆಸಿರು ಅವರು ಸಹಿತ ಏನು ಮಾಡ್ತಿದ್ರಪ್ಪ ಅಂದರೆ ತಮ್ಮ ಆತ್ಮ ಚರ್ಚೆಯನ್ನು ಮಾಡ್ತಿದ್ರು ಗಂಗಾಗಿರ್ ಅನ್ನುವಂತಹ ಸಾಧುಗಳು ಬಂದರು ಅವ್ರ ಸಂಪರ್ಕನೂ ಬೆಳೀತು ಬಾಬಾರವರ ಸ್ವತಃ ಒಂದು ಹೂವಿನ ತೋಟವನ್ನು ಮಾಡಿ ಅದಕ್ಕೆ ನೀರು ಹಾಕ್ತಿದ್ರಂತ ಅದನ್ನು ನೋಡಿ ಎಲ್ಲರೂ ಸಹಿತ ಆಶ್ಚರ್ಯ ಪಡ್ತಿದ್ರಂತ ಇಂತಹ ಅಮೂಲ್ಯವಾದಂತಹ ರತ್ನ ಶಿರಡಿಯೊಳಗೆ ಪ್ರಾಪ್ತವಾಗಿತಿ ಅಂದಮೇಲೆ ಈ ರತ್ನವನ್ನು ಪಡೆದಂತಹ ಶಿರಡಿನ ಈ ಶಿರಡಿ ಗ್ರಾಮದ ಅದೃಷ್ಟ ದೊಡ್ಡದು ಅಂತ ಹೇಳಿದ್ದಾರೆ ಎಲ್ಲ ಸಾಧು ಸಂತರು ಸಹಿತ ಬಹಳ ಸಂತೋಷಪಟ್ಟಿದ್ದರು ಅಂತ ಹೇಳ್ತಾರೆ ಅಕ್ಕಲ್ಕೋಟಿ ಸ್ವಾಮಿ ಸಮರ್ಥ ಶಿಷ್ಯರಾದಂತಹ ಮಠದ ಆನಂದನಾಥ ಎಂಬುವಂತಹ ಸಾಧುಗಳು ಸಹಿತ ಶಿರಡಿಗೆ ಬಂದು ಈ ಸಾಯಿಬಾಬಾರವರನ್ನು ನೋಡಿ ಇವರ ವ್ಯಕ್ತಿತ್ವವನ್ನು ನೋಡಿ ಇಂತಹ ಸಾಯಿ ಬಾಬಾರವರನ್ನು ಪಡೆದಂತಹ ನೀವು ಧನ್ಯರು ಎಂದಿಗೂ ಸಹಿತ ಈ ಬಾಬಾರವರನ್ನು ಕಳ್ಕೋಬ್ಯಾಡ್ರಿ ಅಂತ ಹೇಳಿಕಾರ ಆಶೀರ್ವಾದವನ್ನು ಮಾಡಿ ಹೋಗಿದ್ದರು ಅಂತ ಹೇಳ್ತಾರೆ ಬಾಬಾರವ್ರದ್ದು ಒಂದು ದಿನಚರಿ ಹೆಂಗಿತ್ತಪ್ಪ ಅಂತಂದ್ರೆ ಸಣ್ಣ ವಯಸ್ಸಿನೊಳಗನ ಅವ್ರ ಮ್ಯ ಅವರು ಮನೆ ಬಿಟ್ಟು ಬಂದುಬಿಟ್ಟಿದ್ರು ಇಲ್ಲಿಂದ ಬಂದಿದ್ರು ಗೊತ್ತಾಗಿದ್ದಿಲ್ಲ ಅಂತ ನಾನು ಹೇಳೇನು ಎಂದೂ ಅವರು ಆಯುಷ್ಕರ್ಮ ಮಾಡಿಸ್ಲಿಲ್ಲ ಅಂತ ಹೇಳ್ತಾರೆ ಜಟ್ಟಿ ಹಂಗ ಪೈಲ್ವಾನನಂಗ ತಮ್ಮ ಮೈಯನ್ನು ಸದೃಢವಾಗಿತ್ತವ್ರದು ಮತ್ತು ಚೆಂಡು ಜಾಯಿ ಮತ್ತು ಜೀವಿ ಇಂಥ ಅನೇಕ ಹೂಗಳನ್ನು ತೊಗೊಂಡು ಬಂದ ಅವನ್ನ ನೆಟ್ಟ ಅಲ್ಲಿ ನೀರು ಹಾಕ್ತಿದ್ರು ಅವರು ಅವರು ಶಿಷ್ಯನಾದಂಥ ತಾತ್ಯ ನಾವು ಏನು ಮಾಡ್ತಿದ್ದಂದ್ರೆ ಪ್ರತಿ ದಿವಸ ಎರಡು ಹಸಿ ಮಡಿಕೆಗಳನ್ನು ತಗೊಂಡು ಬಂದ ಆ ಬಾವಾರ್ ಕೈ ಒಳಗೆ ಕೊಡ್ತಿದ್ದ ಆ ಹಸಿ ಗಡಿಗೆಯಿಂದನೇ ಏನು ಮಾಡ್ತಿದ್ರು ಅಂದರೆ ಬಾವಿ ಒಳಗಿಂದ ನೀರನ್ನು ತುಂಬಿ ಗಿಡಗಳಿಗೆಲ್ಲ ಹಾಕ್ತಿದ್ರು ಸಂಜಾನು ಹುಡ್ದೆ ಆ ಗಡಿಗೆ ಅಲ್ಲೇ ಗಿಡದ ಹಂತಿ ಗಿಡಗುಡ್ದ ಆ ಗಡಿಗೆ ಕರಿಗಿ ಮತ್ತೆ ಮಣ್ಣಾಗುತ್ತಿತ್ತು ಹಂಗೆ ಗಿಡಗಳಿಗೆ ನೀರನ್ನು ಉಣಿಸ್ತಿದ್ರು ಪ್ರತಿ ದಿವಸ ದಿವಸ ಅದಕ್ಕೆ ಫಲವತ್ತಾದ ಮಣ್ಣನ್ನು ಸಹಿತ ಹಾಕ್ತಿದ್ರು ಅದ ಒಂದು ಥೂ ತೋಟ ಸ್ಥಳದೊಳಗನ ಸಾಯಿಬಾಬಾರವರ ಒಂದು ಸಮಾಧಿ ಮಂದಿರನೂ ಆತು ಅಂತ ಹೇಳಿಕಾರ ಹೇಳ್ತಾರೆ ಹೇಳ್ತಾರೆ ಇಲ್ಲಿ ಏನಂತಂದ್ರೆ ಯಾವ ಒಂದು ಬೇವಿನ ಗಿಡದ ಬಿಡುಕ ಸಾಯಿಬಾಬಾರವರು ಬಾಬಾರವರು ಅಕ್ಕಲಕೋಟೆಯ ಮಹಾರಾಜರ ಭಕ್ತ ಬಾಯಿ ಕೃಷ್ಣಾಜಿ ಅನ್ನುವಂಥ ಅಲಿಭಾಗರವರ ತಮ್ಮ ಗುರುವಿನ ಫೋಟೋ ಒಂದು ಇಟ್ಕೊಂಡು ಪೂಜಾ ಮಾಡ್ತಿದ್ರಂತ ಒಂದು ದಿವಸ ಅಕ್ಕಲಕೋಟಿಗೆ ಹೋಗಿ ಗುರುಗಳ ಪಾದ ದರ್ಶನ ಮಾಡ್ಬೇಕಂಥೇಳಿ ಮನುಷ್ಯನೊಳಗೆ ಸಂಕಲ್ಪ ಮಾಡ್ತಾರೆ ಆವಾಗ ಅಲ್ಲಿಗೆ ಹೋಗುವ ಮುನ್ನ ಅಕ್ಕಲಕೋಟಿ ಮಹಾರಾಜರು ಕನಸಿನೊಳಗೆ ಅವನ ಕನಸಿನೊಳಗೆ ಬಂದು ಈಗ ನನ್ನ ವಿಶ್ರಾಂತಿ ಸ್ಥಳ ಶಿರಡಿ ಐತಿಪಾ ನೀ ಅಲ್ಲಿಗೆ ಬಂದು ಪೂಜೆ ಮಾಡು ಅಂತ ಅವರು ಆವಾಗ ಅವರು ಏನು ಮಾಡ್ತಾರಂದ್ರೆ ಕೃಷ್ಣಾಜಿ ಅಲಿ ಭಾಗಕರವರು ಅವರು ನೇರವಾಗಿ ಶಿರಡಿಗೆನ ಬಂದ ಆರು ತಿಂಗಳುಗಳ ಪರ್ಯಂತರ ಅಲ್ಲಿನ ನೆಲೆಸ್ತಾರೆ ಆವಾಗ ಅವರು ಏನು ಮಾಡ್ತಾರಂದ್ರೆ ಪಾದುಕೆಯನ್ನು ತಯಾರು ಮಾಡಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಇದು ನಡೆದಿದ್ದು ಹತ್ತೊಂಬತ್ತು ನೂರ ಹನ್ನೆರಡರೊಳಗೆ ಅಂತ ಹೇಳ್ತಾರೆ ಅಲ್ಲಿ ಒಬ್ಬ ಬ್ರಾಹ್ಮಣನನ್ನು ಪೂಜೆಗಾಗಿ ನೇಮಿಸ್ತಾರೆ ಅದರ ಮೇಲ್ವಿಚಾರಣೆಯನ್ನು ಭಕ್ತರಾದಂಥ ಸಗುಂಡ್ರವರಿಗೆ ವಹಿಸಿಕೊಡ್ತಾರಂಥ ಈ ರೀತಿಯಾಗಿ ಇಲ್ಲಿ ಸುಂದರವಾದಂತಹ ವಿಷಯವನ್ನು ಹೇಳ್ತಾರೆ ಸಾಯಿಬಾಬಾರವರು ನೆಲೆ ನಿಂತಹ ಆ ಒಂದು ಪವಿತ್ರವಾದಂತಹ ಬೇವಿನ ವೃಕ್ಷದ ಕೆಳಗೆ ಶ್ರಾವಣ ಶುದ್ಧ ಪೌರ್ಣಿಮೆಯ ದಿವಸ ಅಂದ್ರೆ ಹುಣ್ಣಿಮೆಯ ದಿನ ಶ್ರಾವಣದೊಳಗೆ ಆ ಪಾದುಕಿಗಳನ್ನು ಅತ್ಯಂತ ಭಕ್ತಿಯಿಂದ ಸ್ಥಾಪನೆಯನ್ನು ಮಾಡ್ತಾರೆ ಅಲ್ಲಿನ ಸರ್ವಸ್ವವು ಆಗುವಂತಹ ಶಕ್ತಿ ತುಂಬತೈತಿ ಅದನ್ನು ಗುರುಸ್ಥಾನ ಅಂತ ಹೇಳಿಕಾರ ಕರೀತಾರೆ ಸಾಯಿ ಬಾಬಾರವರು ಮತ್ತು ಆ ಗುರುಪಾದ ಇರುವಂತಹ ಬೇವಿನ ವೃಕ್ಷ ಇದನ್ನು ಕುರಿತು ಒಂದು ಮಾತು ಹೇಳ್ತಾರೆ ಏನಂದ್ರೆ ಸದಾ ನಿಂಬ ವೃಕ್ಷಶ ಮೂಲಾದಿ ವಾಸಾತ್ ಸುಧಾ ಸ್ರಾವಿನಂ ತಿಮಪ್ಯ ಪ್ರಿಯಂತಂ ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ಅಂಥಿಳಿಕರ ಕಲ್ಪವೃಕ್ಷಕ್ಕೂ ಮಿಗಿಲಾದ ಆ ಬೇವಿನ ಮರದ ಬುಡದಲ್ಲಿ ಕುಳಿತಿರುವುದರಿಂದಲೇ ಅದರಿಂದ ಬರುವ ಕಹಿರಸಕ್ಕೆ ಬದಲಾಗಿ ಅಮೃತವು ಸುರಿಯುವಂತೆ ಮಾಡಿರತಕ್ಕ ಪರಮೇಶ್ವರನೇ ನೀನಾಗಿರುವೆ ಸಾಯಿ ಬಾಬಾ ಅಂತ ಹೇಳಿದಂಗೆ ಇವತ್ತಿನ ಮಠಾನು ಸಹಿತ ಸಾಯಿ ಬಾಬಾರವರ ಸನ್ನಿಧಿಯೊಳಗೆ ಇರುವಂತಹ ಆ ಬೇವಿನ ವೃಕ್ಷದ ಕಹಿ ಹೋಗಿ ಅದು ಎಲ್ಲ ಸಿಹಿಯಾಗದ ಅದನ್ನು ನಾವು ಇವತ್ತಿನ ಮಠಾನು ಸಹಿತ ಅನುಭವಿಸಬಹುದು ಸಾಯಿ ಬಾಬಾರವರ ಕೇವಲ ಒಂದು ಸಂಪರ್ಕ ಮಾತ್ರದಿಂದ ಏನಾಗಿತ್ತಪ್ಪ ಅಂತಂದ್ರೆ ಬೇವಿನ ವೃಕ್ಷದ ಕಹಿನ ಹೋಗಿಕ್ಯಾರ ಅದ ಸಿಹಿ ಆತು ಅಂದ ಮೇಲೆ ಅಂತಹ ಬಾಬಾರವರ ಸಂಪರ್ಕವನ್ನು ಮಾಡಿದರೆ ಅವರ ಸ್ಮರಣೆಯನ್ನು ಮಾಡಿದ್ರ ನಾವು ಸಹಿತ ಏನು ಮಾಡ್ತೇವಪ್ಪ ಅಂದರೆ ಒಂದಿಲ್ಲ ಒಂದು ದಿವಸ ಕಹಿಯಾದ ನಮ್ಮ ಮನಸ್ಸು ಹೋಗಿ ಸಿಹಿ ಆಗತೈತಿ ಇದರೊಳಗೆ ಯಾವ ಒಂದು ಸಂದೇಹನೂ ಇಲ್ಲ ಅಂತ ಹೇಳ್ಬೋದು ಮೋಹಿನುದ್ದೀನ್ ತಾಂಬೂಳಿ ಅಂತ ಅಂಥೇಳಿಕ್ಯಾರ ಒಬ್ಬ ಕುಸ್ತಿ ಪೈಲ್ವಾನಿದ್ದ ಸಾಯಿ ಬಾಬಾರವರು ಸಹಿತ ಜಗಜಟ್ಟಿಗಳನ್ನ ಇದ್ದರು ಅವರಿಬ್ಬರೂ ಒಂದು ಸಾರಿ ಭಿನ್ನಾಭಿಪ್ರಾಯವಾಗಿ ಕುಸ್ತಿ ಆಡೋಕ್ಕೆ ಚಾಲು ಮಾಡ್ತಾರೆ ಆ ಕುಸ್ತಿ ಒಳಗೆ ಶಿರಡಿ ಸಾಯಿಬಾಬಾ ಅವರು ಸೋಲನ್ನು ಅನುಭವಿಸ್ತಾರೆ ಆವಾಗ ಬಾಬಾ ಏನು ಮಾಡ್ತಾರಂದ್ರೆ ತಮ್ಮ ಒಂದು ಸ್ಥಿತಿಯನ್ನು ಬದಲಾಯಿಸ್ಕೊಳ್ತಾರೆ ಹೆಂಗಪ್ಪ ಅಂತಂದರೆ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಸಾಯಿ ಬಾಬಾರವರು ಯಾವಾಗಲೂ ಸಹಿತ ಕೇವಲ ಒಂದು ಬಿಳಿ ಕಪನಿಯನ್ನು ಹಾಕ್ಕೊಳ್ತಾರೆ ಚಪ್ಪಲಿಯನ್ನು ಹಾಕೊಳ್ಳೋದನ್ನು ಬಿಡ್ತಾರೆ ತಲಿಗೆ ಒಂದು ಬಿಳಿ ವಸ್ತ್ರವನ್ನು ಕಟ್ಕೊಂಡು ಅದನ್ನು ಹಿಂದೆ ಗಂಟು ಹಾಕಿ ತಮ್ಮ ಬಲಭಾಗಕ್ಕೆ ಮುಂದೆ ಚಲ್ಕೋತಾರ ಹಿಂಗ ಯಾವಾಗಲೂ ಸಹಿತ ಬಹಳ ಊಟದ ಕಡೆ ಲಕ್ಷ ಇರೋಂಗಿಲ್ಲ ಮಿತಿ ಆಹಾರವನ್ನು ಸೇವನೆ ಮಾಡ್ತಿರ್ತಾರೆ ಕೈ ಒಳಗೆ ಒಂದು ತಗಡಿಂದ ಒಂದು ಪಾತ್ರೆಯನ್ನು ಹಿಡ್ಕೊಂಡಿರ್ತಾರೆ ಭಾಳ ಥಂಡಿ ಹತ್ತಿತ್ತಪ್ಪ ಅಂದ್ರೆ ತಾವು ಹತ್ತಿಸಿದಂತಹ ದುನಿ ಕಡೆ ಮುಖ ಮಾಡಿ ಕುಳಿತು ತಮ್ಮ ಚಳಿಯನ್ನು ನಿವಾರಣೆ ಮಾಡು ಏನು ಚಳಿ ಹತ್ತಿರತೈತಿ ಅದನ್ನು ನಿವಾರಣೆ ಮಾಡಿಕೊಳ್ತಿರ್ತಾರೆ ಶಿರಡಿ ಸಾಯಿಬಾಬಾರವರಿಗೆ ಒಂದು ವಿಶೇಷವಾದಂಥ ಆಸಕ್ತಿ ಏನಪ್ಪಾ ಅಂದರೆ ದೇವಸ್ಥಾನ ಮಸೀದಿ ಮತ್ತು ಅನೇಕ ಕಡೆ ದೀಪವನ್ನು ಹಚ್ಚಿ ಆ ದೀಪಗಳನ್ನು ನೋಡಿ ಆನಂದ ಪಡೋ ಇತ್ತು ದಿನಾನು ಸಹಿತ ಹೋಗಿ ಊರೊಳಗೆ ಭಿಕ್ಷಾ ಬೀಡು ಅಂದ ಏನು ಮಾಡ್ತಿದ್ರಪ್ಪ ಅಂದ್ರೆ ದೀಪಗಳನ್ನು ಹಚ್ತಿದ್ರುವ್ರು ಆವಾಗ ಏನಾಯ್ತು ಅಂತಂದ್ರೆ ಆ ದೀಪಗಳನ್ನು ಹಚ್ಚೋಕೆ ಎಣ್ಣೆ ಕೊಡಬಾರ್ದು ಅಂತ ಹೇಳೋಕ್ರೆ ಆ ವರ್ತಕರೆಲ್ಲರೂ ಸಹಿತ ತೀರ್ಮಾನ ಮಾಡ್ತಾರೆ ಆವಾಗ ಸಾಯಿಬಾಬಾ ಏನು ಮಾಡ್ತಾರಂದ್ರೆ ಒಂದು ಸ್ವಲ್ಪ ಎಣ್ಣೆ ಇತ್ತು ಒಂದೆರಡು ಹನಿ ಅಷ್ಟು ಅದನ್ನು ತಮ್ಮ ತಗಡಿನ ಪಾತ್ರೆ ಒಳಗೆ ಹಾಕ್ಕೊಂಡು ಅದರೊಳಗೆ ನೀರು ಹಾಕಿ ಅದನ್ನು ಸ್ವಲ್ಪ ಕುಡಿದು ಅದ ನೀರನ್ನು ತುಂಬಿಕೊಂಡು ತುಂಬಿಕೊಂಡು ಎಲ್ಲ ದೀಪಗಳಿಗೆ ಹಾಕಿ ದೀಪವನ್ನು ಹಚ್ಚುತ್ತಾರೆ ನೀರಿನಿಂದ ದೀಪ ಉರಿಯಾಕ ಆರಂಭ ಮಾಡ್ತೈತಿ ಇದನ್ನು ನೋಡಿ ಇವರ ಒಂದು ಮಹಿಮೆಗೆ ಮಾರು ಹೋದಂಥ ಆ ಶಿರಡಿಯ ವರ್ತಕರೆಲ್ಲರೂ ಸಹಿತ ಸಾಯಿಬಾಬಾರವರೊಳಗೆ ಕ್ಷಮಾವನ್ನು ಬೀಡ್ತಾರಂತ ಹೇಳ್ತಾರೆ ಕುಸ್ತಿ ಘಟನೆ ಜರುಗಿದ ಐದು ವರ್ಷಗಳ ನಂತರ ಅಹಮದ್ ನಗರದಿಂದ ಜವಾಹರ್ ಅಲಿ ಎಂಬ ಫಕೀರನು ತನ್ನ ಶಿಷ್ಯವೃಂದದೊಡನೆ ಶಿರಡಿಗೆ ಬಂದು ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ತಿರದಲ್ಲಿದ್ದ ದೊಡ್ಡ ಕೊಠಡಿಯೊಂದರಲ್ಲಿ ಬಿಡಾರ ಮಾಡಿದನು ಅವನು ಒಳ್ಳೆಯ ವಿದ್ವಾಂಸನಾಗಿದ್ದನು ತನ್ನ ಮಧುರವಾದ ಕಂಠದಿಂದ ಖುರಾನ್ ಎಲ್ಲವನ್ನು ಕಂಠಪಾಠ ಮಾಡಿದ ಹಾಗೆ ಹೇಳುತ್ತಿದ್ದನು ಹಳ್ಳಿಯ ಜನರೆಲ್ಲರೂ ಅವನನ್ನು ಗೌರವಿಸತೊಡಗಿದರು ಜನರ ಸಹಾಯದಿಂದ ವೀರಭದ್ರಸ್ವಾಮಿ ದೇವಸ್ಥಾನದ ಎದುರಿನಲ್ಲಿ ಈದ್ಗಾ ಕಟ್ಟಿಸಲು ಪ್ರಯತ್ನಪಟ್ಟನು ಈ ವಿಷಯದಲ್ಲಿ ಕೆಲವರೊಡನೆ ಮನಸ್ತಾಪದಿಂದ ಅವನು ಶಿರಡಿಯನ್ನು ಬಿಟ್ಟು ರಾಹತಾಕ್ಕೆ ಹೋಗಿ ನೆಲೆಸಬೇಕಾಯಿತು ಆಗಾಗ್ಗೆ ಅವನು ಶಿರಡಿಗೆ ಬಂದು ಬಾಬಾರೊಡ ಅವರೊಡನೆ ಮಸೀದಿಯಲ್ಲಿ ತಂಗುತ್ತಿದ್ದನು ಜನರು ಇವನನ್ನು ನೋಡಿ ಬಾಬಾ ಇವನ ಶಿಷ್ಯರೆಂದು ಭಾವಿಸಿದರು ಆದರೆ ಅವರಿಗೆ ಅವರಿಗದು ಆಕ್ಷೇಪಣೀಯವಾಗಿ ಕಂಡುಬರಲಿಲ್ಲ ನಂತರ ಗುರು ಮತ್ತು ಶಿಷ್ಯರಿಬ್ಬರು ರಾಹತಾಕ್ಕೆ ಹೋಗಿ ನೆಲೆಸಬೇಕೆಂದು ತೀರ್ಮಾನಿಸಿದರು ಗುರುವಿಗೆ ಶಿಷ್ಯನ ಯೋಗ್ಯತೆ ತಿಳಿದಿರಲಿಲ್ಲ ಆದರೆ ಶಿಷ್ಯನಿಗೆ ಮಾತ್ರ ಗುರುವಿನ ಯೋಗ್ಯತೆ ತಿಳಿದಿತ್ತು ಅವರು ಶಿಷ್ಯನು ಆದರೂ ಶಿಷ್ಯನು ಅವರನ್ನು ಕೀಳಾಗಿ ಕಾಣುತ್ತಿರಲಿಲ್ಲ ಶಿಷ್ಯನು ಗುರುವಿನ ಕೆಲಸವನ್ನು ಅತೀ ಜಾಗರೂಕತೆಯಿಂದ ವೀಕ್ಷಿಸುತ್ತಿದ್ದನು ಶಿಷ್ಯನು ಅನೇಕ ಸಲ ರಾಹತಾಕ್ಕೆ ಹೋಗುತ್ತಿದ್ದನು ಅವರ ಮುಖ್ಯ ಸ್ಥಾನ ರಾಹತ ಆಗಿತ್ತು ಶಿರಡಿಯ ಬಾಬಾರವರ ಭಕ್ತರಿಗೆ ಇದು ಸಮ್ಮತವಾಗಿರಲಿಲ್ಲ ಆದ್ದರಿಂದ ಅವರೆಲ್ಲರೂ ಬಾಬಾರವರಲ್ಲಿಗೆ ಗುಂಪು ಕಟ್ಟಿಕೊಂಡು ಹೊರಟರು ಬಾಬಾ ಅವರನ್ನು ಈದ್ಗಾ ಹತ್ತಿರ ಸಂದರ್ಶಿಸಿದಾಗ ಅವರು ತನ್ನ ಫಕೀರನು ಬಹಳ ಕೋಪಿಷ್ಟ ನನ್ನ ಪಕೀರನು ಬಹಳ ಕೋಷ್ ಕೋಪಿಷ್ಟ ಅವನು ಬರುವುದರೊಳಗಾಗಿ ಹಿಂತಿರುಗಿರಿ ಎಂದನು ಅಷ್ಟಹತ್ತಿಗೆ ಪಕೀರನು ಹಿಂದಿರುಗಿದನು ಮಾತುಕತೆಗಳಾದವು ಆಗ ಗುರು ಮತ್ತು ಛೇಲಾ ಬಾಬಾ ಇಬ್ಬರು ಶಿರಡಿಗೆ ಹಿಂತಿರುಗಬೇಕೆಂದು ತೀರ್ಮಾನವಾಯಿತು ಆದ್ದರಿಂದ ಇಬ್ಬರು ಶಿರಡಿಗೆ ಹಿಂತಿರುಗಿದರು ಕೆಲವು ದಿನಗಳ ನಂತರ ಶಿರಡಿಯ ದೇವಿದಾಸ್ ಎಂಬುವನಿಂದ ಫಕೀರನು ಸೋಲಿಸಲ್ಪಟ್ಟು ಶಿರಡಿಯನ್ನು ಬಿಟ್ಟು ಹೋದನು ಬಿಜಾಪುರಕ್ಕೆ ಹೋಗಿ ಕೆಲವು ಕಾಲ ನಂತರ ಶಿರಡಿಗೆ ಬಂದು ಬಾಬಾರವರ ಮುಂದೆ ಧ್ಯಾನ ಮಾಡತೊಡಗಿದನು ನಾನು ಗುರು ಬಾಬಾರವರು ನನ್ನ ಶಿಷ್ಯ ಎಂಬ ದುರಭಿಮಾನವು ಫಕೀರನನ್ನು ಬಿಟ್ಟು ಹೋಯಿತು ತನ್ನ ಕೃತ್ಯಕ್ಕೆ ಪಾಶ್ಚಾತ್ತಾಪಗೊಂಡನು ಬಾಬಾರವರು ಅವನನ್ನು ಪ್ರೀತಿ ವಿಶ್ವಾಸ ಮತ್ತು ಗೌರವಗಳಿಂದ ಸತ್ಕರಿಸಿದರು ಈ ಕಥೆಯಲ್ಲಿ ಬಾಬಾರವರು ಮನುಷ್ಯನು ತನ್ನ ಅಹಂಕಾರವನ್ನು ಹೇಗೆ ತೊರೆಯಬಹುದೆಂಬುದನ್ನು ನಿದರ್ಶಿಸಿದ್ದಾರೆ ಮುಂದಿನ ಅಧ್ಯಾಯದಲ್ಲಿ ಶ್ರೀ ರಾಮನವಮಿಯ ಸಮಾರಂಭ ದ್ವಾರಕಾಮಾಯಿ ಇದ್ದ ರೀತಿ ಅದರ ಪುನರುದ್ಧಾರ ಇತ್ಯಾದಿ ವಿಷಯಗಳನ್ನು ಕುರಿತು ವಿವರಿಸುತ್ತೇನೆ ಶ್ರೀ ಸಾಯಿ ಪ್ರಣಾಮ ಪಾರ್ವತಿಪತೀಶ್ವ ಹರ ಹರ ಮಹಾದೇವ